ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುವ ಹಿಂದೂ ಕನ್ನಡ ವಿಶ್ಲೇಷಣೆಗೆ ಸ್ವಾಗತ. ನಮ್ಮ ಇಂದಿನ ಮೊದಲನೇ ಆರ್ಟಿಕಲ್ ಜೀನ್ ಎಡಿಟಿಂಗ್ ಟೆಕ್ನಾಲಜಿಯ ರೆಗ್ಯುಲೇಷನ್ ಅನ್ನು ಕುರಿತದ್ದಾಗಿದೆ. ಕ್ರಿಸ್ಪರ್ ಕ್ಯಾಸ್ ನೈನ್ ಟೆಕ್ನಿಕ್ ಅತ್ಯಂತ ಹೊಸ ಜೀನ್ ಎಡಿಟಿಂಗ್ ಟೆಕ್ನಾಲಜಿ ಆಗಿದ್ದು, ಅದರಿಂದ ಹೋದ ನವೆಂಬರಲ್ಲಿ ಒಬ್ಬ ಚೈನೀಸ್ ಸೈಂಟಿಸ್ಟ್ ಎಂಬ್ರಿಯೋನಿಕ್ ಸ್ಟೇಜಲ್ಲಿಯೇ ಎರಡು ಹುಡುಗಿಯರ ಜೀನ್ಸನ್ನು ಎಡಿಟ್ ಮಾಡಿದ್ದರು. ಇದರ ಮುಖ್ಯ ಉದ್ದೇಶ ಅವರನ್ನು HIV ವೈರಸ್ಸಿಂದ ಪ್ರೊಟೆಕ್ಟ್ ಮಾಡುವುದು. ಇದರ ಬಗ್ಗೆ ಅವರು ಹೇಳಿದಾಗ ಜಗತ್ತಿನಾದ್ಯಂತ ಅವರನ್ನು ಕಂಡೆಮ್ ಮಾಡಲಾಯಿತು. ಹಾಗೆಯೇ ಚೈನೀಸ್ ಗೌರ್ಮೆಂಟ್ ಹೊಸ ಡ್ರಾಫ್ಟ್ ರೂಲ್ಸನ್ನು ತಂದಿದೆ. ಈ ರೂಲ್ಸ್ನ ಪ್ರಕಾರ ಮೆಡಿಕಲ್ ಹಾಗೂ ಹ್ಯೂಮನ್ ಟ್ರಯಲ್ಸ್ ಮುಂದೆ ಇನ್ನೂ ಹೆಚ್ಚು ಸ್ಕ್ರೂಟಿನಿ ಹಾಗೂ ಸ್ಟ್ರಿಕ್ಟ್ ಕಂಡೀಷನ್ಸ್ನ ಫಾಲೋ ಮಾಡಬೇಕಾಗತ್ತೆ. ಹಾಗೆಯೇ ಯಾರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುತ್ತಾರೋ ಅವರಿಗೆ ಇದರ ಬಗ್ಗೆ ಪೂರ್ಣ ಅರಿವು ನೀಡಬೇಕಾಗಿರುತ್ತದೆ. ಅಷ್ಟಲ್ಲದೆ ಫ್ಯೂಚರ್ ಟ್ರಯಲ್ಸ್ ಮುಂದೆ ಏನಾದರೂ ಮಾಡಬೇಕಾದರೆ ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸ್ಗಳ ಹಾಗೂ ಎಥಿಕಲ್ ಕಮಿಟಿಗಳ ಪರ್ಮಿಷನ್ ಬೇಕಾಗಿರುತ್ತದೆ. ಜಗತ್ತಿನಲ್ಲಿ ಇದು ಹ್ಯೂಮನ್ ಜೀನ್ ಎಡಿಟಿಂಗ್ನ ಮೊದಲನೇ ಕೇಸ್ ಆಗಿದ್ದು, ಇದು ಲಾ ಹಾಗೂ ಮೆಡಿಕಲ್ ಎಥಿಕ್ಸನ್ನು ವೈಲೇಟ್ ಮಾಡುತ್ತದೆ. ಈ ಕಾರಣದಿಂದ ಈ ಡ್ರಾಫ್ಟ್ ರೂಲ್ಸ್ ತುಂಬ ಮುಖ್ಯವಾಗಿದೆ. ಈ ಜೀನ್ಸ್ ಎಂದರೇನು? ಇದನ್ನು ಎಡಿಟ್ ಮಾಡುವುದರಿಂದಾಗುವ ಪರಿಣಾಮವೇನು? ನಮ್ಮ DNA ಸಾವಿರಾರು ಜೀನ್ಸ್ಗಳಿಂದ ಕೂಡಿರುತ್ತದೆ. ಈ ಜೀನ್ಸ್ಗಳು ಮುಂದೆ ಪ್ರೋಟೀನ್ಗಳಿಗೆ ಕೋಡ್ ಮಾಡುತ್ತದೆ. ಈ ಪ್ರೋಟೀನ್ಗಳು ದೇಹದಲ್ಲಿ ಕೆಲಸವನ್ನು ಮಾಡುತ್ತವೆ. ಸೊ ಯಾವುದೋ ಕಾರಣದಿಂದ ಈ ಜೀನ್ಸ್ಗಳು ಸರಿಯಾಗಿಲ್ಲದಿದ್ದರೆ ಅವು ಸರಿಯಾದ ಪ್ರೋಟೀನ್ಸ್ಗೆ ಕೋಡ್ ಮಾಡುವುದಿಲ್ಲ. ಹಾಗೆ ಅವು ಕೋಡ್ ಮಾಡಿದ ಡಿಫೆಕ್ಟಿವ್ ಪ್ರೋಟೀನ್ಸ್ ತಮ್ಮ ಸರಿಯಾದ ಕೆಲಸವನ್ನು ಮಾಡುವುದಿಲ್ಲ. ಅದರಿಂದ ಅನೇಕ ಕಾಯಿಲೆಗಳು ಆಗುತ್ತವೆ. ಸೊ ಈ ಜೀನ್ ಎಡಿಟಿಂಗ್ ಟೆಕ್ನಾಲಜಿಯಿಂದ ಇಂತಹ ಡಿಫೆಕ್ಟಿವ್ ಜೀನ್ಸನ್ನು ಸರಿ ಮಾಡಿ ಅವು ತಮ್ಮ ನ್ಯಾಚುರಲ್ ಕೆಲಸವನ್ನು ಮಾಡುವ ರೀತಿಯಲ್ಲಿ ನೋಡಿಕೊಳ್ಳುತ್ತವೆ. ದೇಹಕ್ಕೆ ಈ ರೋಗ ನಿವಾರಕ ಶಕ್ತಿಯನ್ನು ಈ ರೀತಿಯಲ್ಲಿ ನೀಡುವುದು ಸರಿಯೇ. ಆದರೆ ಮುಂದೆ ಈ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಡಿಸೈನರ್ ಬೇಬಿಗಳನ್ನು ರೆಡಿ ಮಾಡುತ್ತಾರೆ ಎಂಬ ಹೆದರಿಕೆ ನಮ್ಮ ಮಾನವ ಸಮಾಜದಲ್ಲಿದೆ. ನಮ್ಮ ಮುಂದಿನ ಆರ್ಟಿಕಲ್ ವಾರ್ಮಿಂಗ್ ಅಪ್ ಟು ದ ಹೀಟ್ ಫ್ರಮ್ ದ ಸನ್. ಇದು ಸೋಲಾರ್ ಎನರ್ಜಿ ಜನ್ರೇಷನ್ನ ಒಂದು ವಿಧವಾದ ಸೋಲಾರ್ ಥರ್ಮಲ್ ಬಗ್ಗೆ ಹೇಳಿ ಅದರ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್, ಇಶ್ಯೂಸ್, ಅಡ್ವಾಂಟೇಜಸ್, ಥ್ರೆಟ್ಸ್, ಅಪಾರ್ಚುನಿಟೀಸ್ ಇವೆಲ್ಲವುಗಳಿಗೆ ಸಂಬಂಧಿಸಿದೆ. ಅದನ್ನು ನೋಡುವ ಮೊದಲು ಸೋಲಾರ್ ಎನರ್ಜಿ ಜನರೇಟ್ ಮಾಡುವ ಎರಡು ವಿಧಗಳನ್ನು ನೋಡೋಣ. ಫಸ್ಟ್, ಸೋಲಾರ್ ಫೋಟೋವೋಲ್ಟಾಯಿಕ್, ಅದನ್ನು ಸೋಲಾರ್ PV ಸೆಲ್ಸ್ ಅಂತ ಕೂಡ ಹೇಳ್ತಾರೆ. ಈ ಸೋಲಾರ್ ಫೋಟೋವೋಲ್ಟಾಯಿಕಲ್ಲಿ ಸಿಲಿಕಾನ್ ಅಲ್ಲಿರುವ ಎಲೆಕ್ಟ್ರಾನ್ಸ್ ಎಕ್ಸೈಟ್ ಆಗಿ ಅದು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುತ್ತದೆ. ಇನ್ನು ಸೆಕೆಂಡ್ ಟೆಕ್ನಾಲಜಿ ಸೋಲಾರ್ ಥರ್ಮಲ್, ಅದರ ಬಗ್ಗೆ ನಾವಿಲ್ಲಿ ಮಾತನಾಡುತ್ತಿದ್ದೇವೆ. ಸೋಲಾರ್ ಥರ್ಮಲಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುವುದಿಲ್ಲ, ಬದಲಾಗಿ ಸೋಲಾರ್ ಹೀಟೇ ಕಾನ್ಸಂಟ್ರೇಟ್ ಆಗಿ ಅದನ್ನೇ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸಲ್ಲಿ ಬಳಸುತ್ತಾರೆ. ಇದರ ಎಕ್ಸಿಸ್ಟಿಂಗ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ಗಳ ಎಕ್ಸಾಂಪಲ್ ಇಲ್ಲಿ ನೀಡಿದ್ದಾರೆ. T1 ಸೈಕಲ್ಸ್ ಕಂಪ್ನಿ 10 ವರ್ಷದಿಂದ ಈ ಸೋಲಾರ್ ಥರ್ಮಲನ್ನು ತಮ್ಮ ಸೈಕಲ್ಗಳ ಪೇಂಟನ್ನು ಡ್ರೈ ಮಾಡಲು ಬಳಸುತ್ತಿದ್ದಾರೆ. ಹಾಗೆಯೇ ಸೇಲಂ ಪ್ಲ್ಯಾಂಟಲ್ಲಿ ಪ್ರೆಷರ್ ಕುಕ್ಕರ್ಸಲ್ಲಿ ಈ ರೀತಿಯ ಟೆಕ್ನಾಲಜಿ ಯೂಸ್ ಆಗ್ತಾ ಇದೆ. ಸೋಲಾರ್ ಥರ್ಮಲಲ್ಲಿರುವ ಮೇಜರ್ ಇಶ್ಯೂಸನ್ನು ಕುರಿತು ಮಾತನಾಡುವುದಾದರೆ, 10 ವರ್ಷದ ಹಿಂದೆ ಅಥವಾ ಈ ಟೆಕ್ನಾಲಜಿ ಹೊಸದಾಗಿ ಬಂದಾಗ ಅದು ಸೋಲಾರ್ ಫೋಟೋವೋಲ್ಟಾಯಿಕ್ ಕಂಪೇರ್ ಮಾಡಿದಂತೆ ಕಾಸ್ಟ್ ಎಫೆಕ್ಟಿವ್ ಆಗಿರಲಿಲ್ಲ. ಹಾಗೆಯೇ ಗೌರ್ಮೆಂಟ್ ಸಪೋರ್ಟ್ ಹಾಗೂ ಸಬ್ಸಿಡೀಸ್ ಅದಕ್ಕೆ ಫೋಟೋವೋಲ್ಟಾಯಿಕ್ನಷ್ಟು ದೊರೆಯಲಿಲ್ಲ. ಸದ್ಯಕ್ಕೆ ಸೋಲಾರ್ ಥರ್ಮಲ್ಗೆ 30% ಗೌರ್ಮೆಂಟ್ ಸಬ್ಸಿಡಿ ದೊರೆಯುತ್ತಿದ್ದರೂ ಅದರ ಪ್ರೊಸೀಜರ್ಸ್ ತುಂಬ ಕ್ಲಿಷ್ಟವಾಗಿದ್ದು ಜನರು ಅದನ್ನು ಆಕ್ಸೆಸ್ ಮಾಡಲು ಹೋಗುವುದಿಲ್ಲ. ಆದ್ದರಿಂದ ಲೇಖಕರು ಹೇಳುವುದೇನೆಂದರೆ, ಈ ಸಬ್ಸಿಡಿಯನ್ನು ಡೈರೆಕ್ಟ್ ಇಂಡಸ್ಟ್ರಿಗಳಿಗೆ ಕೊಟ್ಟರೆ ಕನ್ಸ್ಯೂಮರ್ಸ್ಗೆ ಕೊಡದೆ ಇನ್ ಜನರಲ್ ಫೈನಲ್ ಪ್ರೈಸಲ್ಲಿ 30% ಕಡಿತ ಬಂದೇ ಬರುತ್ತದೆ. ಹಾಗೆಯೇ ಚೈನೀಸ್ ಪ್ರಾಡಕ್ಟ್ ಜೊತೆ ಕಂಪೀಟ್ ಮಾಡಲು ಇಂಡಿಯನ್ ಕಂಪನೀಸ್ಗೆ ಸಾಧ್ಯವಾಗುತ್ತದೆ. ಈಗಿನ 30% ಸಬ್ಸಿಡಿ ಇರುವುದು ಎರಡು ಚೈನೀಸ್ ಕಂಪನಿ ಹಾಗೂ ಇಂಡಿಯನ್ ಕಂಪನಿ ಇಂಪೋರ್ಟೆಡ್ ಹಾಗೂ ಲೋಕಲಿ ಮೇಡ್ ಇವೆರಡರ ಮಧ್ಯೆ ಡಿಫ್ರೆನ್ಸನ್ನು ಮಾಡುವುದಿಲ್ಲ. ಸೊ ಇನ್ನು ಅಡ್ವಾಂಟೇಜ್ ನೋಡುವುದಾದರೆ, 10 ವರ್ಷ ಹಿಂದೆ ಇರುವ ಕಾಸ್ಟ್ ಡಿಸ್ಅಡ್ವಾಂಟೇಜ್ ಈಗ ಇಲ್ಲ. ಆದರೆ ಇದು
ಕಾಸ್ಟ್ ಬೆನಿಫಿಟ್ ಆಗ್ತಾ ಇದೆ. ಇಲ್ಲಿ ನೋಡಿ, 100 square meter ಏರಿಯಾದಲ್ಲಿ 40 kW ಎನರ್ಜಿ ಜನ್ರೇಟ್ ಮಾಡಬೇಕಾದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬೇಕಾಗಿದ್ದು 7.5 lakh. ಇದಕ್ಕೆ ಸೋಲಾರ್ ಥರ್ಮಲ್ಗೆ ಹಾಗೂ ಫೋಟೋವೋಲ್ಟಾಯಿಕ್ಗೆ ಬೇಕಾದ ಇನ್ವೆಸ್ಟ್ಮೆಂಟ್ 20 lakh. ಹಾಗೆಯೇ ಡೀಸೆಲ್ ಮತ್ತು ಸೋಲಾರ್ ಥರ್ಮಲ್ ಮಧ್ಯೆ ಇರುವ ಡಿಫ್ರೆನ್ಸನ್ನು ನೋಡಿದರೆ, 1000 kW hour ಎನರ್ಜಿ ಜನ್ರೇಟ್ ಮಾಡಲು ಡೀಸೆಲ್ಗೆ $100 ಸ್ಪೆಂಡ್ ಮಾಡಬೇಕಾದ್ರೆ ಸೋಲಾರ್ ಥರ್ಮಲಲ್ಲಿ $15 ಸ್ಪೆಂಡ್ ಮಾಡುವಷ್ಟು ಅದು ಕಾಸ್ಟ್ ಎಫೆಕ್ಟಿವ್ ಆಗಿದೆ. ಇನ್ನು ಮೇಜರ್ ಅಪಾರ್ಚುನಿಟೀಸ್ ನೋಡುವುದಾದರೆ, ಅವು ಡೈರಿ ಸೆಕ್ಟರ್, ಫುಡ್ ಪ್ರೊಸೆಸಿಂಗ್ ಸೆಕ್ಟರ್, ಫಾರ್ಮಾ ಹಾಗೂ ಆಟೋ ಕಾಂಪೊನೆಂಟ್ಸ್, ಈ ಎಲ್ಲ ಏರಿಯಾಸ್ದಲ್ಲಿ ತುಂಬ ಯೂಸ್ಫುಲ್ ಆಗಿ ಕಾಸ್ಟ್ ಎಫೆಕ್ಟಿವ್ ಆಗಿ ಬರುತ್ತದೆ. ಅಷ್ಟಲ್ಲದೆ ಇದು ಒಪೆಕ್ಸ್ ಮಾಡೆಲ್ ಅಡಿಯಲ್ಲಿ ತುಂಬ ಕಾಸ್ಟ್ ಎಫೆಕ್ಟಿವ್ ಆಗಿ ಪರಿಣಮಿಸುತ್ತದೆ. ಈ ಒಪೆಕ್ಸ್ ಮಾಡೆಲ್ ಎಂತೆಂದರೆ, ಇಂಡಸ್ಟ್ರಿಗಳಿಗೆ ಇನ್ಸ್ಟಾಲೇಷನ್ನು, ಮೇಂಟೆನೆನ್ಸು ಯಾವ ಚಾರ್ಜಸ್ಸು ಬೀಳುವುದಿಲ್ಲ, ಅದನ್ನು ಕಂಪನಿಯೇ ನೋಡಿಕೊಳ್ಳುತ್ತವೆ. ಇಂಡಸ್ಟ್ರಿ ಬರೀ ತಾವು ಯೂಸ್ ಮಾಡುತ್ತಿರುವ ಥರ್ಮಲ್ ಎನರ್ಜಿಗೆ ಅಷ್ಟೇ ದುಡ್ಡು ಕೊಡಬೇಕು. ಈ ರೀತಿಯ ಮಾಡೆಲ್ ಫೋಟೋವೋಲ್ಟಾಯಿಕ್ ಅಲ್ಲಿ ಕೂಡ ಬಂದಿದೆ, ಅದನ್ನೇ ಇಲ್ಲಿಯೂ ಕೂಡ ಬಳಸಬಹುದು ಎಂಬುದು ಲೇಖಕರ ನಂಬಿಕೆ. ಇನ್ನು ಈ ನಮ್ಮ ಮುಂದಿನ ಆರ್ಟಿಕಲ್, ಅದನ್ನು ಬರೆದವರು ಬಿನಾಯ್ ವಿಸ್ವಾಮ್, ರಾಜ್ಯಸಭಾ MP ಆದವರು ಹಾಗೂ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡುತ್ತಾರೆ. ಈ ಆರ್ಟಿಕಲ್ ಎಲೆಕ್ಷನ್ ಸೀಸನ್ನಲ್ಲಿ ದೂರದರ್ಶನ ಮಾಡಿದ ಈ ಪಾರ್ಶಾಲಿಟಿಯನ್ನು ಕುರಿತು ಹೇಳುತ್ತದೆ. ಇಲ್ಲಿನ ಮೇಜರ್ ಇಶ್ಯೂಸ್, ಫಸ್ಟ್ ಸೆನ್ಸರಿಂಗ್ ಆಫ್ ಸ್ಪೀಚ್ ಹಾಗೂ ಸೆಕೆಂಡ್ ನ್ಯೂಟ್ರಾಲಿಟಿ ಹಾಗೂ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ನ ವಯೊಲೇಷನ್. ಇವರು ದೂರದರ್ಶನದಲ್ಲಿ ತಮ್ಮ ಸ್ಪೀಚನ್ನು ಕೊಡಲು ಹೋದಾಗ ಅವರು ಮಾಡುತ್ತಿರುವ ಭಾಷಣದ ಒಂದು ಪ್ಯಾರಾಗ್ರಾಫ್ ಅನ್ನು ತೆಗೆದು ನಂತರ ಮಾತನಾಡಿ ಎಂದು ದೂರದರ್ಶನದವರು ಇವರಿಗೆ ಸಜೆಸ್ಟ್ ಮಾಡಲಾಗಿ ಅವರು ಸ್ಪೀಚನ್ನು ರೆಕಾರ್ಡ್ ಮಾಡದೆಯೇ ಬಂದು ಬಿಟ್ಟರು. ಅವರಿಗೆ ಡಿಲೀಟ್ ಮಾಡಲು ಹೇಳಿದ ಸ್ಪೀಚ್ ಅಥವಾ ಭಾಷಣದ ಮುಖ್ಯ ಅಂಶ ಎಂದರೆ RSS ಹಾಗೂ NDAಗಳ ಅಂತರ್ ಸಂಬಂಧ. ಈ ರೀತಿ ಅವರ ಭಾಷಣವನ್ನು ಎಡಿಟ್ ಮಾಡಲು ಅವರಿಗೆ ಹೇಳಿದ್ದು ಅವರ ಫ್ರೀಡಮ್ ಆಫ್ ಸ್ಪೀಚ್ನ ವಯೊಲೇಷನ್ ಎಂದು ಹೇಳಬಹುದು. ಒಂದು ಭಾಷಣದಲ್ಲಿ ಬೇರೆ ದೇಶಗಳ ಕ್ರಿಟಿಸಿಸಮ್, ಬೇರೆ ರಿಲಿಜಿಯಸ್ ಕಮ್ಯುನಿಟೀಸ್ ಬಗ್ಗೆ ಕ್ರಿಟಿಸಿಸಮ್, ಅಥವಾ ಅದರಲ್ಲಿ ಡಿಫೇಮೇಟರಿ ಅಥವಾ ಆಬ್ಜೆಕ್ಷನೇಬಲ್ ಕಂಟೆಂಟ್ ಇರುವುದು, ಅಥವಾ ಕ್ರಿಟಿಸಿಸಮ್ ಹೆಸರು ಹೇಳಿ ಕ್ರಿಟಿಸೈಸ್ ಮಾಡುವುದು, ಪಬ್ಲಿಕ್ ಅಸ್ಪರ್ಷನ್ಸ್ ಅಗೇನ್ಸ್ಟ್ ಪ್ರೆಸಿಡೆಂಟ್ ಆರ್ ಜುಡಿಷರಿ ಇದ್ದರೆ, ಅದರ್ವೈಸ್ ಅದು ಕಂಟೆಂಟ್ ಆಫ್ ಕೋರ್ಟ್ ಆಗುವ ಚಾನ್ಸ್ ಇದ್ದರೆ ಅದನ್ನು ಅಂತಹ ಸ್ಪೀಚನ್ನು ಸೆನ್ಸರ್ ಮಾಡಬಹುದು. ಆದರೆ ಇವರ ಸ್ಪೀಚಲ್ಲಿ ಯಾವುದೇ ಅಂತಹ ರೀತಿಯ ವಿಷಯ ಇಲ್ಲದೇ ಇದ್ದರೂ ಅದನ್ನು ಸೆನ್ಸರ್ ಮಾಡಲಾಯಿತು. ಅಷ್ಟಲ್ಲದೆ ಪ್ರಸಾರ ಭಾರತಿ ಆ್ಯಕ್ಟ್ ಪ್ರಕಾರ ಫ್ರೀ ಸ್ಪೀಚನ್ನು ಪ್ರೊಟೆಕ್ಟ್ ಮಾಡಬೇಕಾದದ್ದು ದೂರದರ್ಶನದ ರೂಲ್ಸ್ ಆಗಿದೆ. ಇನ್ನು ಸೆಕೆಂಡ್ ಪಾಯಿಂಟ್ಗೆ ಬರೋಣ, ನ್ಯೂಟ್ರಾಲಿಟಿ ಆ್ಯಂಡ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಎಲೆಕ್ಷನ್ ಟೈಮಲ್ಲಿ ಪ್ರಚಾರ ಮಾಡಲು ಪ್ರತಿಯೊಂದು ಪಾರ್ಟಿಗಳಿಗೂ ದೂರದರ್ಶನ ಈಕ್ವಲ್ ಟೈಮ್ ಅಲಾಟ್ ಮಾಡಬೇಕು. ಆದರೆ ಈ ಎಲೆಕ್ಷನ್ ಕ್ಯಾಂಪೇನಲ್ಲಿ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಡಿಕ್ಲೇರ್ ಆದ ಮೇಲೆ 160 ಗಂಟೆ BJPಗೆ ಸಿಕ್ಕಿದರೆ 60 ಗಂಟೆ ಕಾಂಗ್ರೆಸ್ಗೆ ಸಿಕ್ಕು 8 ಗಂಟೆಗಳು ಮಾತ್ರ CPIಗೆ ಸಿಕ್ಕಿದೆ ಎಂದು ಇವರು ಹೇಳುತ್ತಾರೆ. ಎಲೆಕ್ಷನ್ ಕಮಿಷನ್ ಈಗಾಗಲೇ ದೂರದರ್ಶನಕ್ಕೆ ನೋಟಿಸ್ ಕಳಿಸಿ ರಿಪ್ಲೈ ಕೇಳಿದೆ. ಈ ರೀತಿಯಾದ ದೂರದರ್ಶನದ ವರ್ತನ ಡೆಮೋಕ್ರಸಿಗೆ ಹಾನಿಕಾರಕವಾಗಿದೆ ಎಂದು ನನ್ನ ನಂಬಿಕೆ. ಇವತ್ತಿನ ನಮ್ಮ ಕೊನೆಯ ಆರ್ಟಿಕಲ್ ಮತ್ತೆ ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ 1927 ಹಾಗೂ ಅದರ ಹೊಸ ಡ್ರಾಫ್ಟ್ ವರ್ಷನ್ ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ 2019 ಅವುಗಳ ಪ್ರಾವಿಷನ್ಸನ್ನು ಕುರಿತು ಇದ್ದು, ಈ ಪ್ರಾವಿಷನ್ಸ್ ಯಾವ ರೀತಿ ಕಮ್ಯುನಿಟಿಗಳಿಗೆ ಇಂಪ್ಯಾಕ್ಟ್ ಮಾಡುತ್ತದೆ ಎಂದು ಈ ಆರ್ಟಿಕಲ್ ತಿಳಿಸುತ್ತದೆ. ಹೊಸ ಆ್ಯಕ್ಟ್ನ ಕೆಲವು ಪ್ರಾವಿಷನ್ಸ್ಗಳು ಈ ರೀತಿಯಾಗಿವೆ. ಕೆಲವು ಅಫೆನ್ಸಸ್ಗಳನ್ನು ನಾನ್ ಬೇಲೇಬಲ್ ಆಗಿ ಮಾಡಿದ್ದಾರೆ ಹಾಗೂ ಪ್ರಿಸಂಪ್ಷನ್ ಆಫ್ ಇನ್ನಸೆನ್ಸ್ ಅದನ್ನು ರಿವರ್ಸ್ ಮಾಡಿದ್ದಾರೆ. ಆಮೇಲೆ ಕೆಲವು ಅಫೆನ್ಸಸ್ಗಳಿಗೆ ಅರೆಸ್ಟ್ ವಿಥೌಟ್ ವಾರೆಂಟ್ ಆ ರೀತಿಯೂ ಮಾಡಬಹುದು. ಹಾಗೆ ಫಾರೆಸ್ಟ್ ಕ್ಲಾಸಿಫಿಕೇಷನ್ನ ಚೇಂಜ್ ಮಾಡುವ ಪವರನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನೀಡಲಾಗಿದೆ. ಅಂದರೆ ಅನ್ಪ್ರೊಟೆಕ್ಟೆಡ್ ಸ್ಟೇಟಸ್ಇಂದ ರಿಸರ್ವ್ಡ್ ಅಥವಾ ಪ್ರೊಟೆಕ್ಟೆಡ್ ಸ್ಟೇಟಸ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಹಾಗೆಯೇ ಸರ್ಟನ್ ರೈಟ್ಸ್ ಆಫ್ ಆಕ್ಸಸ್ ಹಾಗೂ ಕಲೆಕ್ಷನ್ ಆಫ್ ಫಾರೆಸ್ಟ್ ಪ್ರೊಡ್ಯೂಸ್,
ಒಂದೊಂದು ಕಡೆ ಒಂದೊಂದು ಫಾರೆಸ್ಟಲ್ಲಿ ಇದನ್ನು ಈ ರೈಟ್ಸನ್ನು ಸಸ್ಪೆಂಡ್ ಮಾಡಬಹುದು ಎಂದು ನೀಡಲಾಗಿದೆ. ಹಾಗೆಯೇ ಕನ್ಸರ್ವೇಷನ್ಗಾಗಿ ಸರ್ಟನ್ ರೈಟ್ಸ್ ಏನು ನೀಡಿದ್ರೂ ಮುಂಚೆ ಅದನ್ನು ಅಕ್ವೈರ್ ಮಾಡಬಹುದು ಮತ್ತೆ. ಸೊ ಹೊಸ ಆ್ಯಕ್ಟ್ನ ಈ ರೀತಿಯಾದ ಪ್ರಾವಿಷನ್ಸನ್ನು ಕುರಿತು ಲೇಖಕರ ಪಾಯಿಂಟ್ ಆಫ್ ವ್ಯೂ ಏನೆಂದರೆ, ಇದು ಒಂದು ಪೊಲೀಸ್ ಸ್ಟೇಟನ್ನು ನಿರ್ಮಾಣ ಮಾಡುತ್ತದೆ, ಹಾಗೆಯೇ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅನ್ನು ವೀಕನ್ ಮಾಡುತ್ತದೆ. ಯಾಕೆಂದರೆ ಇದರ ಪರ್ವ್ಯೂವಿಂದ ವಿಲೇಜ್ ಫಾರೆಸ್ಟ್ ಹಾಗೂ ಪ್ರೊಡಕ್ಷನ್ ಫಾರೆಸ್ಟ್ಗಳನ್ನು ಹೊರಗಿಡಿಸಲಾಗಿದೆ. ಅದಲ್ಲದೆಯೇ ಇದು ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್ ಆ್ಯಕ್ಟ್ 1996 ಅದನ್ನು ಕೂಡ ವೀಕನ್ ಮಾಡುತ್ತದೆ ಎಂದು ಛತ್ತೀಸ್ಗಢ ಗೌರ್ಮೆಂಟ್ನ ವಾದವಾಗಿದೆ. ಈ ಎಲ್ಲ ಹೊಸ ರೀತಿಯ ಪ್ರಾವಿಷನ್ಸ್ ಸ್ಟ್ರಿಕ್ಟ್ ಆಗಿದ್ದಾಗ ಅದು ಆದಿವಾಸಿಗಳ ಲೈವ್ಲಿಹುಡ್ಡನ್ನು ಎಫೆಕ್ಟ್ ಮಾಡುತ್ತದೆ ಹಾಗೂ ಅವರು ಮಾವೋಯಿಸ್ಟ್ಗಳ ಬಲೆಯಲ್ಲಿ ಬೀಳಬಹುದು ಹಾಗೂ ನೆಕ್ಸಲೈಟ್ ಮೂವ್ಮೆಂಟ್ ಮತ್ತೆ ಸ್ಟ್ರಾಂಗ್ ಆಗಬಹುದು ಎಂದು ಲೇಖಕರ ಭಾವನೆಯಾಗಿದೆ. ಆದರೆ ಡಿಪಾರ್ಟ್ಮೆಂಟ್ಗೆ ಈ ರೀತಿಯಾದ ಪ್ರಾವಿಷನ್ಸ್ ಯಾಕೆ ನೀಡುತ್ತಿದ್ದಾರೆ ಎಂದು ನಾವು ಸ್ವಲ್ಪ ಯೋಚಿಸಿ ನೋಡಬೇಕಾಗುತ್ತದೆ. ಮೊದಲನೆಯದಾಗಿ, ಕಮ್ಯುನಿಟಿಗಳು ಯಾವತ್ತೂ ಸಹ ಫಾರೆಸ್ಟ್ನ ಪ್ರೊಟೆಕ್ಟ್ ಮಾಡಲು ಹೆಲ್ಪ್ ಮಾಡುತ್ತವೆ ಎಂಬುದು ತಪ್ಪು ವಾದ ಎಂದು ನನ್ನ ಅನಿಸಿಕೆ. ಏಕೆಂದರೆ ರೀಸೆಂಟಾಗಿ ಬಂಡೀಪುರಲ್ಲಿ ಆಗುವ ಫಾರೆಸ್ಟ್ ಫೈರ್, ಅದರಲ್ಲಿ 15,000 ಹೆಕ್ಟೇರ್ ಫಾರೆಸ್ಟ್ ಸುಟ್ಟು ಹೋಯಿತು. ಇದಕ್ಕೆ ಕಾರಣ ಸುತ್ತಲಿನ ಹಳ್ಳಿಯ ಕಮ್ಯುನಿಟಿಯ ಜನರೇ ಆಗಿದ್ದು, ಅಂತಹ ಗ್ರೀನ್ ಕವರ್ ಮತ್ತೆ ಬರಬೇಕಾದರೆ ಇನ್ನೆಷ್ಟು ವರ್ಷ ಬೇಕಾಗುವುದೋ ಗೊತ್ತಿಲ್ಲ. ಹಾಗೆ ಮುಂದೆ ಸ್ಮಗ್ಲಿಂಗ್ ಅನ್ನು ಕುರಿತು ನೋಡಿದಾಗ, ಗಂಧದ ಗುಡಿ ಎಂದೆನಿಸಿದ ನಮ್ಮ ನಾಡಲ್ಲಿ ಗಂಧದ ಮರಗಳೇ ಕ್ಷೀಣವಾಗಿ ಹೋಗಿದೆ. ಹಾಗೆಯೇ ಆಂಧ್ರ ತೆಲಂಗಾಣ ರೀಜನ್ಗಳಲ್ಲಿ ರೆಡ್ ಸ್ಯಾಂಡರ್ಸ್ಗೂ ಅದೇ ಇಂಪ್ಯಾಕ್ಟ್ ಆಗ್ತಾ ಇದೆ. ಅಲ್ಲದೆ ಎಷ್ಟೋ ಪ್ರಾಣಿ ಪಕ್ಷಿಗಳನ್ನು ಸ್ಮಗ್ಲಿಂಗ್ ಮಾಡಿ ತೆಗೆದುಕೊಂಡು ಹೋಗುತ್ತಾರೆ. ಹೋದ ವರ್ಷ ಆಂಧ್ರ ಪ್ರದೇಶದಲ್ಲಿ ರೆಡ್ ಸ್ಯಾಂಡರ್ಸನ್ನು ಉಳಿಸಲು ಹೋದ ಆಫೀಷಿಯಲ್ಗಳ ಮೇಲೆ ಅಟ್ಯಾಕ್ ಮಾಡಿದ್ದರು. ಹಾಗೆಯೇ ಪ್ರಾಣಿಗಳನ್ನು ಬಲಿ ತೆಗೆದುಕೊಳ್ಳುವ ಸ್ಮಗ್ಲರ್ಸಲ್ಲಿ ಲೇಟೆಸ್ಟ್ ವೆಪನ್ಸ್ ಇರುತ್ತದೆ ಹಾಗೂ ಡಿಪಾರ್ಟ್ಮೆಂಟ್ ಹತ್ತಿರ ಆ ರೀತಿಯ ಸೊಫಿಸ್ಟಿಕೇಟೆಡ್ ವೆಪನ್ಸ್ ಇರುವುದಿಲ್ಲ. ಅಂತೆಯೇ ಅವರು ಕೆಲಸ ಮಾಡುತ್ತಿರುವ ಟೆರೇನ್ ಕಷ್ಟಕರವಾಗಿದ್ದು ತಮ್ಮನ್ನು ತಾವು ಉಳಿಸಿಕೊಳ್ಳಲು ಅವರಿಗೆ ಒಂದು ಶಕ್ತಿ ಬೇಕು. ಈ ಆ್ಯಕ್ಟ್ ಅವರಿಗೆ ಆ ಶಕ್ತಿಯನ್ನು ನೀಡುತ್ತಿದೆ. ಅಷ್ಟಲ್ಲದೆ ಫಾರೆಸ್ಟ್ ಕವರನ್ನು 33%ಕ್ಕೆ ಏರಿಸುವುದು ಇವರ ಜವಾಬ್ದಾರಿಯೇ. ಆದರೆ ನಮ್ಮ ಹೆಚ್ಚಿನ ಪಾಪ್ಯುಲೇಷನ್, ನಮ್ಮ ಡೆವಲಪ್ಮೆಂಟ್ ನೀಡ್ಸ್ ಕಾರಣದಿಂದಾಗಿ ಸದ್ಯ ಇರುವ ನಮ್ಮ ಫಾರೆಸ್ಟ್ ಕವರ್ ಇರುವುದು 21%. ಅದನ್ನು ಪ್ರೊಟೆಕ್ಟ್ ಮಾಡಲು ನಮಗೆ ಪವರ್ ಇಲ್ಲದಿದ್ದರೆ ಕಾಡು ನಾಶವಾಗುತ್ತದೆ, ಅದರ ಜೊತೆ ಅದರ ಮೇಲೆ ಡಿಪೆಂಡ್ ಆಗಿರುವ ಜನರು ನಾಶವಾಗಿ ಹೋಗುತ್ತಾರೆ. ಸೊ ಯಾವುದೇ ಲಾ ಮಾಡುವಾಗ ನಮ್ಮ ಫೋಕಸ್ ಇರಬೇಕಾದದ್ದು ಸಸ್ಟೈನಬಲ್ ಡೆವಲಪ್ಮೆಂಟ್, ಅವೇರ್ನೆಸ್, ಫಾರೆಸ್ಟ್ ಬಗ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋದು, ಎಜುಕೇಟ್ ಮಾಡಬೇಕಾದದ್ದು, ಹಾಗೂ ಡಿಪಾರ್ಟ್ಮೆಂಟ್ ಹಾಗೂ ಕಮ್ಯುನಿಟಿಗಳ ಮಧ್ಯೆ ಟ್ರಸ್ಟ್ ಬಿಲ್ಡ್ ಮಾಡಬೇಕು, ಕೋಆಪರೇಷನ್ ತರಬೇಕು. ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್, ಸೋಷಿಯಲ್ ಫಾರೆಸ್ಟ್ರಿ, ಆಗ್ರೋ ಫಾರೆಸ್ಟ್ರಿ ಈ ರೀತಿ ಕೋಆಪರೇಷನ್ನ ಮುಖ್ಯ ಉದಾಹರಣೆಗಳು. ಹಾಗೆಯೇ ಎಜುಕೇಷನ್ ಹಾಗೂ ಟ್ರಸ್ಟ್ ಬಿಲ್ಡಿಂಗ್ ಮೂಲಕ ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೊದಲು ಪೋಚರ್ಸ್ ಆಗಿದ್ದ ಜನರನ್ನು ಈಗ ಫಾರೆಸ್ಟ್ ಕನ್ಸರ್ವರ್ಸ್, ಆನಿಮಲ್ ಪ್ರೊಟೆಕ್ಟರ್ಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ನಮ್ಮ ಮುಖ್ಯ ಉದ್ದೇಶ ಹೊಸ ಲಾ ಅನ್ನು ಎನ್ಯಾಕ್ಟ್ ಮಾಡುವುದರಿಂದ ತಡೆಯುವುದು ಅಥವಾ ಅದರ ವ್ಯರ್ಥ ಕ್ರಿಟಿಸಿಸಮ್ ಮಾಡದೆ ಅದನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟೇಷನ್ ಹೇಗೆ ಮಾಡಬಹುದು ಎಂಬ ವಿಷಯದ ಬಗ್ಗೆ ಚರ್ಚೆ ನಡೆಯಬೇಕಾಗಿದೆ.